ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲ ಹರಡಿ ಕೂತ್ಕೊಂಡಿದ್ದೇನೆ. ಯಾಕೆ ಗೊತ್ತುಂಟಾ? ನಾಳೆ ಒಂದು ನಂದು ಟೂರ್ ಹೋಗೋದು ತುಂಬ ಸಮಯದ ನಂತರ, ಆಫ್ಟರ್ ಲಾಂಗ್ ಟೈಮ್ ಆದಂತ ಒಂದು ಲಾಂಗ್ ಟೂರ್ ಹೋಗ್ತಾ ಇರೋದು ಹಸ್ಬೆಂಡ್ ಒಟ್ಟಿಗೆ. ನಾನು ನಾಳೆ ಬ್ಯಾಂಗ್ಳೂರು, ಆಮೇಲೆ ಬ್ಯಾಂಗ್ಳೂರು ಟು ಡೆಲ್ಲಿ. ಡೆಲ್ಲಿಯಲ್ಲಿ 5 ವರ್ಷ ಇದೆ ಗೈಸ್. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ, ಹಾಗೆ ನನಗೆ ಸಹ ಅವರನ್ನು ಮೀಟ್ ಮಾಡಲಿಕ್ಕೆ ತುಂಬ ಖುಷಿ. ಯಾವ ಮೀಟ್ ಮಾಡ್ತೇನೆ ಅಂತ ಎಕ್ಸೈಟ್ಮೆಂಟ್. ಅವರಿಗೂ ಸಹ ಅಷ್ಟೇ, ಕಾಯ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ, ಯಾವಾಗ ಬರ್ತೀವಿ ಜಯಶ್ರೀ, ಯಾವಾಗ ಬರ್ತೀವಿ ಅಂತ ಹೇಳಿ. ಆಮೇಲೆ ಅಲ್ಲಿಂದ ಸಹ ನಾವು ಮುಂದೆ ಹೋಗ್ತಿದ್ದೇವೆ. ಅದು ನಾನು ಎಲ್ಲಿ ಹೋಗ್ತೇನೆ ಅಂತ ನೀವೇ ಹೇಳಬೇಕು. ಸ್ವೆಟರ್ಸ್ ಎಲ್ಲ ಇಟ್ಕೊಂಡಿದ್ದೇನೆ ಅಲ್ಲಿ ಇದ್ದಾಗ ತಗೊಂಡಿರುವಂಥದ್ದು. ನೋಡಿ, ಇದು ನಾನು ಡೆಲ್ಲಿಯಲ್ಲಿ 5 ವರ್ಷ ಇದ್ದೆ. ಅಲ್ಲಿಂದ ನಾವು ಡೆಲ್ಲಿಯಿಂದ ಮುಂದೆ ಹೋಗ್ತಾ ಇದ್ದೇವೆ. ಪ್ಲೇಸನ್ನು ನೀವೇ ಹೇಳಬೇಕು, ಕಮೆಂಟ್ಸಲ್ಲಿ ನನಗೆ ತಿಳಿಸ್ಬೇಕು. ಮತ್ತು ನನ್ನ ಫ್ರೆಂಡ್ಸಿಗೆಲ್ಲ ಗಿಫ್ಟ್ ತೊಗೊಂಡಿದ್ದೇನೆ. ಇದು ಒಂದು ದೀಪದ ಸೆಟ್ ತೋರಿಸ್ತೇನೆ ನಿಮಗೆ. ಎಲ್ಲ ಫೋಲ್ಡ್ ಮಾಡಿ ಇಟ್ಟಿರೋದು, ಆಮೇಲೆ ಪ್ಯಾಕಿಂಗ್ ಈಸಿ ಆಗುತ್ತಲ್ಲ, ಅದಕ್ಕೋಸ್ಕರ. ನೋಡಿ, ನಂದೊಂದು ಫ್ರೆಂಡ್ ಇದ್ದಾಳೆ, ಅವಳಿಗೆ ಇದು ತುಂಬ ಇಷ್ಟ. ಯಾವಾಗಲೂ ಪೂಜೆ, ನಮ್ಮ ಮನೆಯಲ್ಲಿ ಪೂಜೆ ಆಗ್ತಿದ್ರು, ದೇಶದಲ್ಲಿ ದೀಪ ಅಂದರೆ ತುಂಬ ಇಷ್ಟ ಅಂತ. ಹಾಗೆ ಅವಳಿಗೋಸ್ಕರ ನಾನು ದೀಪ ತಗೊಂಡೆ. ಇಲ್ಲಿ ಇನ್ನು 3 ಫ್ರೆಂಡ್ಸ್ ಅವ್ರಿಗೂ ಸಹ ದೀಪನೇ ತಗೊಂಡಿರೋದು. ಆಮೇಲೆ ಅವಳಿಗೊಂದು ಶಂಖ ಅದೆಲ್ಲ ತಗೊಂಡೆ. ನೋಡಿ ಎಷ್ಟು ಚಂದ ಕಾಣಿಸ್ತದೆ ಅಂತ. ಆಮೇಲೆ ನಾಲ್ಕು ಸೆಟ್ ತಗೊಂಡೆ. ಮತ್ತು ಇನ್ನೂ ಹೆಚ್ಚು ತಗೊಂಡ್ರೆ ವೆಯ್ಟ್ ಅದು ಲೆಕ್ಕ ಆಗ್ತದಲ್ಲ, ಅದಕ್ಕೆ ಫ್ಲೈಟಲ್ಲಿ, ಅದಕ್ಕೋಸ್ಕರ ಇಷ್ಟು ತಗೊಂಡಿದೆ ಇವಾಗ. ಆಮೇಲೆ ಶಂಖ ತೋರಿಸ್ತೀನಿ ನಿಮಗೆ. ಶಂಖ ಇದು ಸ್ವಲ್ಪ ಜಾಗ್ರತೆ, ಇದು ಸ್ವಲ್ಪ ಇದಾದ್ರೆ ಮತ್ತೆ ಇದು ಶಂಖ ಊದಲಿಲ್ಲ ಅಂತೆ ಬಾರಿ ಜಾಗ್ರತೆ. ನೋಡಿ, ಶಂಖ ತಗೊಂಡೆ, ಒಂದೆರಡು ಶಂಖ, ದೀಪ ಎಲ್ಲ ಕೊಡ್ಲಿಕ್ಕೆ. ಅನಿತಾ, ಪಾರುಲ್, ಡಾಕ್ಟರ್ ಶೈಲಿ, ಮತ್ತೆ ನೀಲಂಬಿ, ತುಂಬ ಜನ ಇದ್ದಾರೆ, ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್, ನನ್ನದು ಬೆಸ್ಟ್ ಫ್ರೆಂಡ್ಸ್. ಅವರು ಸಹ ಕಾಯ್ತಾ ಇದ್ದಾರೆ, ಅವರನ್ನೊಂದು ಮೀಟ್ ಮಾಡಿ ಆಮೇಲೆ ನಾಳೆ ತಿರುಗಿ ನಾಳೆ ಏನೆಲ್ಲ ಮಾಡ್ತಾರೆ ಅಂತ ನಿಮ್ಮೊಟ್ಟಿಗೆ ವ್ಲಾಗಲ್ಲಿ ಹಂಚ್ಕೊಳ್ತೇನೆ. ಅಷ್ಟು ನಂದು ನಾಳೆದು ಪ್ರೋಗ್ರಾಮು. ಗೈಸ್, ಏನು ಗೊತ್ತಾ, ಅದು ಒಂದು ಫೇಸ್ ಸಿರಮ್ ಮಾಡುವ ಅಂತ, ಫೇಸ್ ನೈಟ್ ಸಿರಮ್. ನೈಟಿಗೆ ಹಾಕಿದ್ರೆ ಇದು ತುಂಬ ಸ್ಕಿನ್ ಸಾಫ್ಟ್ ಆಗಿ ರಿಂಕಲ್ಸ್ ಎಲ್ಲ ಬರೋದಿಲ್ಲ. ನಾಳೆ ಬೇಕು ಟೂರ್ ಹೋಗಬೇಕಲ್ಲ, ನನಗೆ ಖಾಲಿಯಾಗಿದೆ, ಅದಕ್ಕೆ ಒಂದು ಡಬ್ಬದಲ್ಲಿ ತುಂಬಿಸ್ಕೊಂಡು ತಗೊಂಡು ಹೋಗಲಿಕ್ಕೆ ಮಾಡ್ತಾ ಇದ್ದೇನೆ. ನಿಮಗೂ ಸಹ ಹೇಳ್ಕೊಡ್ತಾ ಇದ್ದೇನೆ. ಕೊಕೊನೆಟ್ ಆಯಿಲ್ ಬೇಕು, ಕ್ಯಾಸ್ಟ್ರಲ್ ಆಯಿಲ್ ಬೇಕು, ಬಿಸರಿನ್ ಬೇಕು, ಬಾದಾಮ್ ಆಯಿಲ್ ಬೇಕು, ಮತ್ತು ಇದು ಸ್ಯಾಫ್ರಾನು, ಆಮೇಲೆ ಅಲೋವೆರಾ, ಇಷ್ಟಿದ್ರೆ ಸಾಕು. ಇದಕ್ಕೆ ಇದನ್ನೆಲ್ಲ ಚೆನ್ನಾಗಿ ಕಲಸಿ ಒಂದು ಡಬ್ಬದಲ್ಲಿ ತುಂಬಿಸಿ ನೈಟ್ ಮಲಗೋದಕ್ಕಿಂತ ಮುಂಚೆ ಹಾಕಿದರೆ ಸಾಕು. ಈಗ ಮಾಡುವ ಕೊಕೊನೆಟ್ ಆಯಿಲ್ ಒಂದು 3, ನಿಮ್ಗೆ ಎಷ್ಟು ಬೇಕು, 1 ವೀಕಿಗೆ ಮಾಡಿ ಇಟ್ಕೊಳ್ಬೋದು. 1 ವೀಕ್, 1 ಮಂತಿಗೂ ಫ್ರಿಡ್ಜಲ್ಲಿ ಇಟ್ಟರೆ ಏನಾಗೋದಿಲ್ಲ. ಇದು ನಾನು 4 ಸ್ಪೂನ್ ತಗೊಳ್ತೇನೆ. ಈಗ ಕ್ಯಾಸ್ಟ್ರಲ್ ಆಯಿಲ್ ಇದು ಕಮ್ಮಿ ಸಾಕು, ಅದು ತುಂಬ ದಪ್ಪ ಇರುತ್ತಲ್ಲ, 1-2 ಸ್ಪೂನ್. ಆಮೇಲೆ ಗ್ಲಿಸರಿನ್ ಈಗ ಇಲ್ಲ, ನನ್ನ ಹತ್ರ ಎಷ್ಟೇ ಉಂಟು, ನೀವು ಒಂದು 2 ಸ್ಪೂನ್ 3 ಸ್ಪೂನ್ ಹಾಕ್ಬೋದು. ಎಷ್ಟು 3 ಸ್ಪೂನ್ ಅಷ್ಟು ಹಾಕ್ಬೋದು. ಈಗ ನನ್ನ ಹತ್ರ 1 ಸ್ಪೂನ್ ಅಷ್ಟು ಉಂಟು, 1-2 ಸ್ಪೂನ್ ಉಂಟು. ಗ್ಲಿಸರಿನ್, ಬಾದಾಮ್, ಬಾದಾಮ್ ಆಯಿಲ್, ಅದು ಸಹ ಒಂದು 3 ಸ್ಪೂನ್ ಹಾಕ್ತೇನೆ.
ಆಮೇಲೆ ಸ್ಯಾಫ್ರಾನ್ ಒಂದು ಸ್ವಲ್ಪ, ಆಮೇಲೆ ಅಲೋವೆರಾ ಒಂದು ಪೀಸ್, ಅಲೋವೆರಾ ಸಿಗದೆ ಇದ್ರೆ ಜೆಲ್ ಕೂಡ ಹಾಕೊಳ್ಬೋದು. ಇಷ್ಟು ತಗೊಂಡೆ ಅನಿಸ್ತು, ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಬ್ಲೆಂಡರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೋದು. ಬ್ಲೆಂಡರ್ ಇದ್ರೆ ಬ್ಲೆಂಡರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೇಕು. ಆಮೇಲೆ ನೀವು ಚೆನ್ನಾಗಿ ಕಲಸಿ ಚೆನ್ನಾಗಿ ಕಲಸಿ ಒಂದು ಗ್ಲಾಸಿದು ಗಾಜಲ್ಲಿ ಹಾಕಿ ಇಟ್ಟರೆ ಹಾಕಿ ನೈಟಿಗೆ ಚೆನ್ನಾಗಿ ಫೇಸಿಗೆ ಚೆಂದ ಮಸಾಜ್ ಮಾಡಿಕೊಂಡು, ಆದರೆ ಒಂದು ಬೇಗ ಹೋಗಿ ಇನ್ನು ಬೇಗ ಬೆಡ್ಡಲ್ಲಿ ಹೋಗಿ ಬೇಗ ಮಲ್ಕೊಳ್ಬೇಡಿ. ಹಾಕಿದ ತಕ್ಷಣ ಎಲ್ಲ ಬೆಡ್ಡಿಗೆ ಆಗ್ತದೆ, ಮತ್ತು ಒಂದು ಮಲ್ಕೊಳ್ಳುವ ಒಂದು ಗಂಟೆ ಮೊದಲು ಚೆನ್ನಾಗಿ ಫೇಸ್ ಮಸಾಜ್ ಮಾಡಿಕೊಂಡು ಕೈಗೆ ಎಲ್ಲ ಹಾಕ್ಕೊಳ್ಬೋದು. ಇದು ರಿಂಕಲ್ಸಿಗೆ ಎಲ್ಲ ತುಂಬ ಒಳ್ಳೆಯದು, ಮತ್ತು ಇದು ರಿಂಕಲ್ಸ್ ಬಾರದ ಹಾಗೆ ನೋಡ್ಕೊಂಡು ಆಗ್ತದೆ ಇದರಲ್ಲಿ. ಆಮೇಲೆ ಸಾಫ್ಟಾಗಿ ಇರ್ತದೆ ಫೇಸ್. ಇದನ್ನು ಡಬ್ಬಿಯಲ್ಲಿ ತುಂಬಿಸಿಟ್ಟು ನನಗೆ ಟೂಲ್ ತಗೊಂಡೋಗ್ಲಿಕ್ಕೆ. ಇದು ವಿಟಮಿನ್ ಇ ಟ್ಯಾಬ್ಲೆಟ್ ಕೂಡ ಅದಕ್ಕೆ ಹಾಕ್ಕೊಳ್ಬೋದು, ಸೇರಿಸ್ಕೊಳ್ಬೋದು. ಆಪ್ಷನ್ ಇದು, ಇದ್ರೆ ಹಾಕ್ಕೊಳ್ಬೋದು. ಇದು ಮತ್ತೆ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಆಗದೆ ಇದ್ರೆ ಸಣ್ಣ ಮಿಕ್ಸಿ ಜಾರಲ್ಲಿ ಒಂದ್ಸಲ ಚೆನ್ನಾಗಿ ತಿರುಗಿಸಿ ಆಮೇಲೆ ಗಾಜಿನ ಡಬ್ಬದಲ್ಲಿ ಹಾಕಿಟ್ರೆ ಒಳ್ಳೆಯದು. ತುಂಬ ಟೈಮ್ ಬರ್ತದೆ, ಇದು ಫ್ರಿಡ್ಜಲ್ಲಿ ಇಟ್ಕೊಳ್ಳೇ ಒಂದು ಸ್ವಲ್ಪ ದಿಕ್ಕಾಗ್ತದೆ. ನಾನೊಂದು 3 ಆ್ಯಡ್ ಮಾಡಿದ್ದೀನಿ ಇದು ವಿಟಮಿನ್ ಇದು ವಿಟಮಿನ್ ಇ ಕ್ಯಾಪ್ಸಲ್. ಈಗ ಬ್ಲೆಂಡರಲ್ಲಿ ಮಾಡಿ ನಾನು ನಿಮಗೆ ತೋರಿಸ್ತೇನೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ನೀವು ದಿನಾಲು ಬೆಳಿಗ್ಗೆ ಇದ್ದು ಮಿರರ್ ನೋಡಿಕೊಂಡು ಹೇಳಬೇಕು, ಹಾಯ್ ಬ್ಯೂಟಿಫುಲ್, ನೀವು ಎಷ್ಟು ಚೆಂದ ಇದೆ. ನಮಗೆ ನಾವೇ ಮಿರರಲ್ಲಿ ನೋಡಿ ಹೇಳಬೇಕು ದಿನಾಲು, ಆಗ ನಾವು ಇನ್ನು ಸಹ ಚೆಂದ ಕಾಣ್ತೇವೆ, ಬೇಗ ಏಜ್ ಬರೋದಿಲ್ಲ ಅಂತೆ. ಸೈನ್ಸ್ started as a whisper, message from a new world I'd never known. Something about it felt like it'd been waiting my whole life. Is this home? I can hear each sound calling. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ನೀವೆಲ್ಲ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ನಾವೀಗ ಮ್ಯಾಂಗ್ಳೂರ್ ಏರ್ಪೋರ್ಟ್ ರೀಚ್ ಆದ್ವಿ. ಚೆಕ್ಇನ್ ಕೂಡ ಆಯಿತು, ಆಮೇಲೆ ಬೋರ್ಡಿಂಗ್ ಪಾಸ್ ಕೂಡ ಸಿಕ್ತು. ಈಗ ಇನ್ನು ಸೆಕ್ಯೂರಿಟಿ ಚೆಕ್ಇನ್ ಮಾಡಲಿಕ್ಕೆ ಹೋಗೋದು. ನಮ್ಮದು ಈಗ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಅಂದರೆ, ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಇತ್ತು, ಇವಾಗ ವಯ ಮುಂಬೈ ಆಗಿ ಹೋಗೋದು. ಅಲ್ಲಿ ಸಿಗುವ ಗಾಯಸ್ ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್.
ಈಗ ನಾವು ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿದ್ದೇವೆ. ಲಂಚ್ ಮಾಡಿ ಆಮೇಲೆ ಇನ್ನು 4 hours ಇಲ್ಲೇ ಸ್ಟೇ ಇರಬೇಕಲ್ವಾ, ಅದಕ್ಕೆ ಸ್ವಲ್ಪ ಶಾಪ್ಸ್ ಎಲ್ಲ ನೋಡಿಕೊಂಡು ಇಲ್ಲೇ ತಿರುಗಾಡ್ಕೊಂಡು ಇರೋದು. ಚೆಕ್ಇನ್ ಆಯಿತು. ಚೆಕ್ಇನ್ ಆದಮೇಲೆ ಈಗ ಎಲ್ಲ ನೋಡಿ ಎಲ್ಲ ನಿಮಗೆ ತೋರಿಸ್ತೇನೆ. ಫುಲ್ಲು ಶಾಪ್ಸ್ ಎಲ್ಲ ನೋಡಿ ಟೈಮ್ ಪಾಸ್ ಮಾಡಿ ಆಮೇಲೆ ಈವ್ನಿಂಗ್ ನಮಗೆ ಫ್ಲೈಟ್. ಈವ್ನಿಂಗ್ ಆಮೇಲೆ ಈವ್ನಿಂಗ್ ಫ್ಲೈಟ್ ಆಮೇಲೆ ನೈಟ್ ತಲುಪ್ತೇವೆ ನಾವು ಡೆಲ್ಲಿ. ತಲುಪಿದ್ವಿ. ಇನ್ನು ನಾಳೆ ಸಿಗುವ. ಗುಡ್ ನೈಟ್. ಲವ್ ಯು ಆಲ್.